ಕೇಮ್ಸ್ ರೀತಿಯಲ್ಲಿ ಬಿಂಗ್ಸ್ ಹಳ್ಳಿ ಜನರ ಸೇವೆ ಮಾಡಲಿ ಸಿಎಂ ಬೊಮ್ಮಾಯಿ ಬೆಳಗಾವಿ ಹುಬ್ಬಳ್ಳಿ ಕೇಮ್ಸ್ ಮಾದರಿಯಲ್ಲಿ ಬೆಳಗಾವಿಯ ಬಿಂಗ್ಸ್ ಬೆಳೆಯಬೇಕೆಂಬುದು ಉದ್ದೇಶ ನನ್ನದು ಈ ದೂರದೃಷ್ಟಿ ಇಟ್ಟುಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕು ಇದನ್ನ ಸಾಕಾರಗೊಳಿಸುವ ಜವಾಬ್ದಾರಿ ಆಸ್ಪತ್ರೆಯ ನಿರ್ದೇಶಕರ ಮೇಲಿದೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದರು ಅವರು ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ 100 ಆಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಹಾಗೂ 50 ಬೆಡ್ಗಳ ಐಸಿಯು ಘಟಕ ನಿರ್ಮಾಣ ಕಾಮಗಾರಿಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ಹಳ್ಳಿಗರು ಹಣ ಇಲ್ಲದೆ ಆಸ್ಪತ್ರೆಗೆ ಹೋಗುವುದಿಲ್ಲ ಮಹಿಳೆಯರಿಗೆ ಎದೆನೋವು ಕಾಣಿಸಿಕೊಂಡರೆ 2 ದಿನ ಅಮೃತಾಂಜನ ಹಚ್ಚಿಕೊಂಡು ಮಲಗಿಕೊಂಡು ಬಿಡುತ್ತಾರೆ ಅವರಿಗೆ ಸೂಕ್ತ ಸಮಯದಲ್ಲಿ ಆರೋಗ್ಯ ಸೇವೆ ದೊರೆತರೆ ಅವರ ಆರೋಗ್ಯದಲ್ಲಿ ಸುಧಾರಿಸುತ್ತದೆ ಹೊರದಲ್ಲಿ ಕೂಲಿ ಮಾಡುವ ತಾಯಿ ತನ್ನ ಮಗುವಿಗೆ ಯಾವುದೇ ಪೌಷ್ಟಿಕ ಆಹಾರವನ್ನು ಕೊಡುವುದಿಲ್ಲ ತಾಯಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ದೊರೆತರೆ ಬಹಳಷ್ಟು ರೋಗಗಳು ದೂರವಾಗುತ್ತವೆ ಅಪೌಷ್ಟಿಕತೆ ದೇಶಕ್ಕೆ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣವಾಗಲಿದೆ ಪೌಷ್ಟಿಕತೆಗೆ ನಮ್ಮ ಸರ್ಕಾರ ವಿಶೇಷ ಆಹಾರವನ್ನ ನೀಡಲಾಗ್ತಿದೆ 6 ಜಿಲ್ಲೆಗಳಲ್ಲಿ ಅಪೌಷ್ಟಿಕತೆ ಇದೆ ಅದು ರಾಜ್ಯದ ಸರಾಸರಿ ಬರುವವರೆಗೂ ಪೌಷ್ಟಿಕ ಆಹಾರ ನೀಡಲು ಕ್ರಮ ಕೈಗೊಳ್ಳಲಾಗ್ತಿದೆ ಎಂದು ಮುಖ್ಯಮಂತ್ರಿ ಬೊಮ್ಮಾಯಿ ತಿಳಿಸಿದರು ಆರೋಗ್ಯ ಇಲಾಖೆಯಿಂದ ಹಲವಾರು ಯೋಜನೆಯನ್ನು ಪ್ರಥಮ ಬಾರಿ ಮಾಡುತ್ತಿದ್ದೇವೆ ಸಿಎಂ ಆರೋಗ್ಯ ತಪಾಸಣೆ ಯೋಜನೆಯಡಿ 5 ಜಿಲ್ಲೆಗಳಲ್ಲಿ ಮೊಬೈಲ್ ಆರೋಗ್ಯ ಚೆಕ್ ಆಪ್ ವಾಹನಗಳ ಮೂಲಕ ತಪಾಸಣೆಯನ್ನು ಮಾಡಲಾಗುತ್ತೆ 60 ವರ್ಷ ಮೀರಿದ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ ಮಾಡಿ ಕನ್ನಡಕ ನೀಡಲಾಗುತ್ತದೆ ಬಡವರಿಗೆ ಬೆಳಕನ್ನು ಕೊಡಬೇಕು ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಜೊತೆಗೆ ಹುಟ್ಟು ಕಿವುಡರನ್ನು ವಿಶೇಷ ಸಾಧನವನ್ನು ಇಂಪ್ಲಾಂಟ್ ಮಾಡುವ 500 ಕೋಟಿ ರು ಮೊತ್ತದ ಯೋಜನೆ ರೂಪಿಸುತ್ತೇವೆ ಎಂದು ಸಿಎಂ ಬೊಮ್ಮಾಯಿ ತಿಳಿಸಿದರು ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ತೀವ್ರ ನಿಗಾ ಘಟಕದ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಿರಿಯರು ಮಾರ್ಗದರ್ಶಕರು ಜಲಸಂಪನ್ಮೂಲ ಸಚಿವರಾದಂಥ ಶ್ರೀ ಗೋವಿಂದಣ್ಣ ಕಾರಜೋಳರೆ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ನಂತರ ಆರೋಗ್ಯದ ಎಲ್ಲ ಸವಾಲುಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರುವಂಥ ಮತ್ತು ಎರಡೂ ಇಲಾಖೆಯಲ್ಲಿ ಸಮನ್ವಯನ ಸಾಧಿಸಿ ಇಡೀ ಕರ್ನಾಟಕದ ಆರೋಗ್ಯ ಸೇವೆಯನ್ನು ಸುಧಾರಿಸಲು ಶ್ರಮವನ್ನು ಪಟ್ಟಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಸುಧಾಕರ್ ಅವರೇ ಅಧ್ಯಕ್ಷತೆ ವಹಿಸಿರುವಂಥ ಕ್ರಿಯಾಶೀಲ ಶಾಸಕರು ಆತ್ಮೀಯರಾದ ಅನಿಲ್ ಬೆನ್ಕೆಯವರೇ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾದ ಮಾಂತೇಶ್ ಕೌಟಗಿಮಠ ಅವರೇ ನವೀನ್ ರಾಜ್ ಸಿಂಗ್ ಅವರೇ ಹಾಗೂ ಮೋಹನ್ ರಾಜ್ ಅವರೇ ಮತ್ತು ಅಶೋಕ್ ಶೆಟ್ಟಿಯವರೇ ಶ್ರೀಮತಿ ರಾಠೋಡವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ವೈದ್ಯಾಧಿಕಾರಿಗಳೇ ಈ ಸಂಸ್ಥೆಯ ಎಲ್ಲ ಪ್ರಾಂಶುಪಾಲರೇ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅವರೇ ಗಣ್ಯರೇ ಅಣ್ಣ ತಮ್ಮಂದಿರ ಕತ್ತಿಗಿರ ಮಾಧ್ಯಮ ಸ್ನೇಹಿತರೆ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಒಂದು ಸಂಸ್ಥೆ ಎಷ್ಟು ದೊಡ್ಡ ಕೆಲಸವನ್ನು ಮಾಡಬಹುದು ಅನ್ನೋದು ಭೀಮಸೆ ಸಾಕ್ಷಿ ಅಂತ ನನ್ನ ಭಾವನೆ ಈ ಭಾಗದಲ್ಲಿ ಬೆಳಗಾಂ ಬೆಳೆಯುತ್ತಿರುವಂಥ ನಗರ ಇಲ್ಲಿ ಒಂದು ಸರ್ಕಾರದ ಕಾಲೇಜು ಆಸ್ಪತ್ರೆ ಇರಬೇಕನ್ನುವಂಥ ಕಲ್ಪನೆ ಇಲ್ಲದ ದಿನಗಳಲ್ಲಿ ಬೆಳಗಾಂ ಅತಿ ದೊಡ್ಡ ಜಿಲ್ಲೆ ಮತ್ತು ಪಕ್ಕದ ಗೋವಾದಿಂದನೂ ಕೂಡ ಭಾಳಷ್ಟು ಜನ ಇಲ್ಲಿ ಬರ್ತಾರೆ ಇದರ ಅವಶ್ಯಕತೆ ಭಾಳ ವರ್ಷದ ಹಿಂದೆ ಇತ್ತು ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಒಂದು ಸಂಸ್ಥೆ ಸರ್ಕಾರಿ ಸ್ವಾಮ್ಯದಲ್ಲಿ ಕೆಲಸ ಮಾಡುವುದಕ್ಕೂ ಮತ್ತು ಖಾಸಗಿಯಲ್ಲಿ ಭಾಳ ವ್ಯತ್ಯಾಸ ಇದೆ ಹೀಗಾಗಿ ಇದರ ಸ್ಥಾಪನೆ ಆದರೂ ಕೂಡ ಕುಂಠಿತವಾಗಿ ಆಡಳಿತ ನಡೆದಿತ್ತು ನಾನು ಈ ಜಿಲ್ಲೆಯ ಉಸ್ತುವಾರಿ ಕೆಲಸ ಮಾಡಿದೆ ಆ ಸಂದರ್ಭದಲ್ಲೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಭಾಳಷ್ಟು ಕೊರತೆಗಳಿತ್ತು ಹೊಂದಾಣಿಕೆ ಇರಲಿಲ್ಲ ಸ್ಟಾಫ್ಗಳ ಮಧ್ಯೆ ಡೈರೆಕ್ಟರ್ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ
ನಾನು ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗೆಲ್ಲ ಬಹಿರಂಗವಾಗಿತ್ತು ಅವಾಗ. ಆದರೆ ಎಲ್ಲ ಆ ಸಂದರ್ಭದಲ್ಲಿ ಪೇಷಂಟ್ ಲೋಡ್ ಎಲ್ಲವೂ ಕೂಡ ನಮ್ಮ ಜೆ ಎನ್ ಎಮ್ ಸಿ ಮೇಲಿತ್ತು. ಜೆ ಎನ್ ಎಮ್ ಸಿ ಕೆ ಎಲ್ ಇ ಸೊಸೈಟಿಯವರು ಮೆಡಿಕಲ್ ಕಾಲೇಜ್ ನಡೆಸುವ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ರೀತಿಯಲ್ಲಿ ಸಾರ್ವಜನಿಕರಿಗೆ ವೈದ್ಯಕೀಯ ಸೇವೆಯನ್ನು ಭಾಳ ವರ್ಷ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಂದೆ ಈ ಸಂಸ್ಥೆ ಹಂತ ಹಂತವಾಗಿ ಬೆಳೆದಿದೆ. ಒಬ್ಬ ಐ ಎ ಎಸ್ ಅಧಿಕಾರಿ ಪ್ರಾಮಾಣಿಕವಾಗಿದ್ದರೆ ಏನಾಗುತ್ತೆ ಅನ್ನೋದನ್ನು ಆಮ್ಲಾ ಬಿಸ್ವಾಸ್ ಅವರು ಆಡಳಿತದಲ್ಲಿ ನಾವು ನೋಡಿದ್ದೇವೆ. ಅತ್ಯಂತ ನಿಷ್ಠುರ ಪ್ರಾಮಾಣಿಕವಾಗಿರುವಂಥ ಅಧಿಕಾರಿ. ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಿಬೇಕು, ಇನ್ನೂ ಹೆಚ್ಚಿನ ಸೇವೆ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ. ಅದಕ್ಕಾಗಿ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು ಇಲ್ಲೇ ಮಾಡ್ತಾ ಇದ್ದೇವೆ. ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಇಲ್ಲೇ ಮಾಡಿದ್ದೀವಿ. ತೀವ್ರ ನಿಗಾ ಘಟಕ ಇಲ್ಲೇ ಆಗ್ತಾಯಿದೆ. ಹೀಗಾಗಿ ಅದು ಬರುವಂಥ ದಿನಗಳಲ್ಲಿ ಇದೊಂದು ಪ್ರಮುಖವಾಗಿರುವಂಥ ಹೆಲ್ತ್ ಮೆಡಿಕಲ್ ಎಜುಕೇಷನ್ ಸೆಂಟರ್ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ನನ್ನ ಆಸೆ ಯಾವ ರೀತಿ ಕಿಮ್ಸ್ ಹುಬ್ಬಳ್ಳಿ ಮೂರ್ನಾಲ್ಕು ಜಿಲ್ಲೆಯಲ್ಲಿ ತನ್ನ ಸೇವೆಯನ್ನು ಮಾಡ್ತಾಯಿದೆ, ವಿಶೇಷವಾಗಿ ಹಳ್ಳಿ ಜನ ಬಡವ್ರ ಜನಕ್ಕೆ ಏನು ಸೇವೆ ಮಾಡ್ತಾಯಿದೆ, ಆ ರೀತಿ ಬಿಮ್ಸು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಳ್ಳಿ ಜನ ಬಡವ್ರ ಜನರಿಗೆ ಸೇವೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ನನ್ನದಿದೆ. ಆ ಒಂದು ಚಿಂತನೆಯನ್ನು ಇಟ್ಟುಕೊಂಡು, ಆ ಒಂದು ದೂರದೃಷ್ಟಿ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಗುರುತಿರುವಂಥ ಜವಾಬ್ದಾರಿ ಡೈರೆಕ್ಟರ್ ಮೇಲಿದೆ. ಬಡವ್ರಿಗೆ ಬಂದಾಗ ಸ್ಪಂದಿಸಬೇಕು. ಬಡತನ ಒಂದು ನೋವು, ಆ ನೋವಿನ ಜೊತೆಗೆ ಆರೋಗ್ಯ ಇಲ್ಲದ್ದು ಇನ್ನೊಂದು ನೋವು. ಈ ನೋವಿನಿಂದ ಬಂದಂಥ ಜನರಿಗೆ ಮೊದಲು ಸಹಾನುಭೂತಿಯನ್ನು ತೋರಿಸಿ ಪ್ರೀತಿಯಿಂದ ಮಾತನಾಡಿಸಿ ಮತ್ತು ಅವ್ರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಟ್ರೀಟ್ಮೆಂಟನ್ನು ಕೊಟ್ಟು ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಖಾಸಗಿ ವೈದ್ಯರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪೇಷಂಟ್ಗಳಿಗೆ ಬಗ್ಗೆ ಅತ್ಯಂತ ವಿಶ್ವಾಸದಿಂದ ಮಾತನಾಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಒಂದು ರೀತಿಯಲ್ಲಿ ಪೇಷಂಟ್ ಅಂದರೆ ನಿಮಗೆ ದೇವರಿದ್ದಂಗೆ. ನೀವೆಲ್ಲ ಡಾಕ್ಟ್ರಿಗೆ ಕಲ್ತೀರಿ, ಕರೆ ಪೇಷಂಟಾಗಿ ಬರಲಿರ ಏನು ಮಾಡ್ತೀರಿ? ಹೆಂಗೆ ವಕೀಲರಿಗೆ ಕ್ಲೈಂಟ್ ಇಲ್ಲ, ಪೊಲೀಸರಿಗೆ ಕೇಸ್ ಇಲ್ಲ, ಹಂಗೆ ಡಾಕ್ಟರ್ಗೆ ಪೇಷಂಟ್ ಬೇಕು. ಮತ್ತು ಎರಡನೇದಾಗಿ ನಿಮ್ಮ ಪ್ರೊಫೆಷನ್ ಏನಿದೆ, ಮೆಡಿಕಲ್ ಪ್ರೊಫೆಷನ್, ಇಟ್ ಈಸ್ ದ ನೋಬಲೆಸ್ಟ್ ಪ್ರೊಫೆಷನ್, ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ಪ್ರೊಫೆಷನ್. ಈ ಒಂದು ಸೃಷ್ಟಿಯಲ್ಲಿ ಭಗವಂತನ ನಂತರ ಯಾರಾದರೂ ಇಲ್ಲಿಯ ಭೂಮಿ ಮೇಲಿರುವಂಥ ಮಾನವರು ಇನ್ನೊಬ್ಬ ವ್ಯಕ್ತಿಯ ನೋವನ್ನು ಕಡಿಮೆ ಮಾಡುವಂಥದ್ದು ಅಥವಾ ನೋವನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂಥ ಕೆಲಸವನ್ನು ಮಾಡುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ವೈದ್ಯಾಧಿಕಾರಿ, ಬೇರೆ ಯಾವ ಪ್ರೊಫೆಷನ್ಗೂ ಇಲ್ಲ. ನಾವು ಈ ಆಸ್ಪತ್ರೆ ಕಟ್ಟೋದಕ್ಕೆ ದುಡ್ಡು ಕೊಡ್ಬೋದು, ಆದರೆ ನೀವು ಇಲ್ಲಿ ಸೇವೆಯನ್ನು ಕೊಡದಿದ್ದರೆ ಇಷ್ಟು ದೊಡ್ಡ ಕಟ್ಟಡವು ಕೂಡ ನಿಷ್ಪ್ರಯೋಜಕ ಆಗುತ್ತೆ. ಮತ್ತು ಇವತ್ತಿನ ಸವಾಲು, ಒಂದು ನಿಮಿಷ, ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಒಂದು ದೊಡ್ಡ ಸವಾಲಿರುವಂಥದ್ದು. ಅತ್ಯಂತ ಕಡಿಮೆ ದರದಲ್ಲಿ ಬಡವರಿಗೆ ಇಟುಕುವಂಥ ಸೇವೆ, ವೈದ್ಯಕೀಯ ಸೇವೆಯನ್ನು, ಅದು ಉನ್ನತ ಮಟ್ಟದ ವೈದ್ಯಕೀಯ ಸೇವೆಯನ್ನು ಕೊಡುವಂಥದ್ದು ನಮ್ಮ ಮುಂದಿರುವಂಥ ಸವಾಲು. ಕಡಿಮೆ ದರದಲ್ಲಿ
ಭಾಳಷ್ಟು ಜನಕ್ಕೆ ಹಳ್ಳಿಯಲ್ಲಿ ದುಡ್ಡಿಲ್ಲದಕ್ಕೆ ಆಸ್ಪತ್ರೆಗೆ ಹೋಗೋದಿಲ್ಲ. ಹಳ್ಳಿಯಲ್ಲಿ ವಯಸ್ಸಾದಂಥ ನಮ್ಮ ತಾಯಂದರು ನಾವೆಲ್ಲ ಮುದುಕಿರಂತ ಕರಿತೀವಿ ಅವ್ರಿಗೆ, ಅವ್ರಿಗೇನು ಎದುನೂ ಬಂದರೆ ಏನು ಮಾಡ್ತಾರೆ, ಅಮೃತನ ಹಚ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ಎರಡು ದಿವಸ ಅಮೃತನ ಹಚ್ಕೊಂಡು ಮಕ್ಕೋತಾರೆ, ಸ್ವಲ್ಪ ಆರಾಮಾಗೈತೆ ಅಂತ ತಿಳ್ಕೊತಾರೆ. ದಿಸ್ ಈಸ್ ಅ ಫ್ಯಾಕ್ಟ್. ಅವ್ರಿಗೆ ಒಂದು ಆ ಸಕಾಲಿಕ ವೈದ್ಯಕೀಯ ಸೇವೆ ಸಿಕ್ಕರೆ ಅವ್ರ ಆರೋಗ್ಯ ಸುಧಾರಿಸ್ತದೆ. ಇನ್ನೊಂದು, ಹೊಲದಲ್ಲಿ ಬಿಸಿಲು ಮಳೆಗಾಳಿಯಿಂದ ಕೂಲಿ ಮಾಡುವಂಥ ಹೆಣ್ಮಗಳು ತನ್ನ ಕೊಂಕಳಲ್ಲಿ ಒಂದು ವರ್ಷ ಆರು ತಿಂಗಳು ಮಗುವನ್ನು ತೊಗೊಂಡೋಗಿ ಗಿಡದ ನೆರಳಿಗೆ ಹಾಕಿ ಕೂಲಿ ಮಾಡ್ತಾಳೆ. ಅವಳಿಗೆ ಯಾವುದೇ ಪೌಷ್ಟಿಕ ಆಹಾರ ತಾನೂ ತೊಗೊಳ್ಳೋದಿಲ್ಲ, ಮಗುವಿಗೂ ಕೊಡೋದಿಲ್ಲ, ಗರ್ಭಿಣಿ ಇದ್ದಾಗೂ ಇಲ್ಲ, ಮಗು ಹುಟ್ಟಿದ ಮೇಲೇನೂ ಇಲ್ಲ. ಹೀಗಾಗಿ ಇಡೀ ಭಾರತ ದೇಶದಲ್ಲಿ ಇವತ್ತು ಮಾಲ್ ನ್ಯೂಟ್ರಿಷನ್ನಿಂದ, ಪೌಷ್ಟಿಕ ಆಹಾರದ ಕೊರತೆಯಿಂದ ಅತಿ ಹೆಚ್ಚು ಮಕ್ಕಳು ಅಂಗವಿಕಲರಾಗ್ತಾರೆ, ಅತಿ ಹೆಚ್ಚು ಮಕ್ಕಳು ತಮ್ಮ ದೃಷ್ಟಿಯನ್ನು ಕೂಡ ಕಳ್ಕೊಳ್ತಾರೆ. ನಮ್ಮ ಭಾರತಕ್ಕೆ ಸದೃಢವಾಗಿರುವಂಥ ಮಾನವ ಶಕ್ತಿ ಬೇಕಾಗಿದೆ. ವಿ ವಾಂಟ್ ಅ ವೆರಿ ವೆರಿ ಹೆಲ್ದಿ ಆ್ಯಂಡ್ ವಿಗರ್ ಹ್ಯೂಮನ್ ರಿಸೋರ್ಸಸ್. ಅನಾರೋಗ್ಯದಿಂದ ಕೂಡಿರುವಂಥ ಜನಸಂಖ್ಯೆ ಯಾವುದೇ ರೀತಿಯ ದೇಶದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಅದನ್ನು ನಿಭಾಯಿಸೋದಕ್ಕೂ ಕೂಡ ಬೊಕ್ಕಸಿಂದ ಭಾಳ ದೊಡ್ಡ ಒಂದು ಹಣ ಬೇಕಾಗ್ತದೆ. ಭಾಳ ಸರಳವಾಗಿ ತಾಯಿ ಮತ್ತು ಮಕ್ಕಳು ಒಳ್ಳೆಯ ಆಹಾರವನ್ನು, ಪೌಷ್ಟಿಕತೆಯ ಆಹಾರವನ್ನು ಸೇವನೆ ಮಾಡಿದರೆ ಭಾಳಷ್ಟು ರೋಗಗಳು ದೂರ ಆಗ್ತವೆ. ಅದಕ್ಕಾಗಿ ಈಗ ತಾಯಿ ಮಕ್ಕಳ ಆಸ್ಪತ್ರೆಗಳನ್ನು ನಾವೆಲ್ಲ ಕಡೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ನಾನು ನನ್ನ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ. ನಾನು ಡಾಕ್ಟ್ರಿಗೆ ಎಲ್ಲ ಕಡೆ ಎಲ್ಲ ಜಿಲ್ಲೆಗೆ ಮಾಡಿ ಅಂತ ಹೇಳ್ತೀನಿ, ವಾತ್ಸಲ್ಯ ಅಂತ. ಕನ್ನಡ ಶಾಲೆ ಅಥವಾ ಯಾವುದೇ ಶಾಲೆಯಲ್ಲಿ ಪ್ರತಿಯೊಂದು ಮಗುಗೂ ಟೆಸ್ಟ್ ಮಾಡಬೇಕು. ಭಾಳಷ್ಟು ಕಡೆ ಪೀಡಿಯಾಟ್ರಿಕ್ ಟೆಸ್ಟ್ ಆಗೋದಿಲ್ಲ. ಮಾಲ್ ನ್ಯೂಟ್ರಿಷನ್, ಅಂಡರ್ ಗ್ರೋತ್, ಇದು ಒಂದು ಭಾಗ. ಬಿಕಾಸ್ ಆಫ್ ಮಾಲ್ ನ್ಯೂಟ್ರಿಷನ್ ದೇ ಡೆವಲಪ್ ಲಾಟ್ ಆಫ್ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಬಿ ವೆರಿ ಸಿವಿಯರ್ ಆ್ಯಸ್ ದೇ ಗ್ರೋ ಆ್ಯಂಡ್ ದೇ ಗೋ ಅಂಡರ್ ನರಿಶ್ಡ್. ಅಂಡರ್ ನರಿಶ್ಡ್ ಚೈಲ್ಡ್ ಕಾಂಟ್ ರಿಯಲಿ ಲಿವ್ ಅ ಹ್ಯಾಪಿ ಲೈಫ್, ಹೆಲ್ದಿ ಲೈಫ್. ಹೀಗಾಗಿ ಅಲ್ಲಿಂದ ಪ್ರಾರಂಭ ಆಗಬೇಕು. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿರುವಂಥ ಪೌಷ್ಟಿಕತೆಗೆ ಅತಿ ಹೆಚ್ಚು ಹಣವನ್ನು ಈ ವರ್ಷ ನಾವು ಪೌಷ್ಟಿಕತೆ ಹರಕೊಟ್ಟಿದ್ದೇವೆ. ತಾಯಿ ಮತ್ತು ಮಕ್ಕಳಿಗೆ ಒಂದು ಆರು ಜಿಲ್ಲೆಗಳಲ್ಲಿ ಸ್ವಲ್ಪ ಪೌಷ್ಟಿಕತೆ ಕಡಿಮೆ ಇದೆ, ಅದನ್ನು ಗುರುತಿಸಿದ್ದೇವೆ. ಆರು ಜಿಲ್ಲೆಗೆ ನಮ್ಮ ಸ್ಟೇಟ್ ಎವರೇಜ್ ಬರೋವರೆಗೂ ನಾವು ಸಂಪೂರ್ಣವಾಗಿ ಎಲ್ಲ ಮಕ್ಕಳ ಆಹಾರವನ್ನು ಮತ್ತು ತಾಯಿಯ ಆಹಾರವನ್ನು ನೋಡಿಕೊಳ್ಳೋದಕ್ಕೆ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಪೌಷ್ಟಿಕತೆ ಕೊರತೆ ಇರೋದು ನಿಮಗೆಲ್ಲ ಗೊತ್ತಿದೆ. ಸಿವಿಯರ್ಲಿ ಮಾಲ್ ನ್ಯೂಟ್ರಿಷನ್, ಆಮೇಲೆ ಮಾಡ್ರೇಟ್ ಅಂತ ಇದ್ದಲ್ಲ, ನಾನೇನು ಮಾಡಿದ್ದೀನಿ ಅಂದರೆ ಮಾಡ್ರೇಟು ಸಿವಿಯರ್ ಅಂತ ನೋಡೋಕೆ ಹೋಗಬೇಡಿ. ಎಲ್ಲರಿಗೂ ಸಿವಿಯರ್ಗೆ ಏನು ಕೊಡ್ತಾ ಇದ್ದೀವಿ ಅದೇ ಆಹಾರ ಟ್ಯಾಬ್ಲೆಟ್ಸು ಏನಿದೆ ಇವನ್ ಮಾಡ್ರೇಟ್ಗೂ ಕೊಡಿ ಅಂತ. ಯಾಕಂದರೆ ಮಾಡ್ರೇಟನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅವ್ರು ಸಿವಿಯರಿಟಿಗೆ ಹೋಗ್ಬಿಡ್ತಾರೆ. ಮತ್ತೆ ಇಷ್ಟು ಸೂಕ್ಷ್ಮವಾಗಿ ನಾನು ಚಿಂತನೆಯನ್ನು ಮಾಡಿ ಆ ಯೋಜನೆಯನ್ನು ಇವತ್ತು ರೂಪಿಸಿದ್ದೇವೆ. ಅಲ್ಲದೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಯೋಜನೆಗಳನ್ನು ಪ್ರಥಮ ಬಾರಿ ಮಾಡ್ತಾ ಇದ್ದೆ. ಒಂದು, ಜನರಲ್ ಆರೋಗ್ಯ ಚೆಕಪ್ಪನ್ನು ಎಲ್ಲ ಕಡೆ ಮಾಡುವಂಥದ್ದು. ಐದು ಜಿಲ್ಲೆಗಳಲ್ಲಿ ಮೊಬೈಲ್ ಚೆಕಪ್ಪನ್ನು ಮಾಡೋದಕ್ಕೆ ವಿಶೇಷವಾಗಿರುವಂಥ ಸಿ ಎಂ ಆರೋಗ್ಯ ತಪಾಸಣೆ ಒಂದು ವಿಶೇಷ ಕಾರ್ಯಕ್ರಮ ರೂಪಿಸಿದ್ದೇವೆ. ಅಲ್ಲದೆ ಕಣ್ಣಿನ ತಪಾಸಣೆಯನ್ನು 60 ವರ್ಷದ ಮೇಲ್ದವ್ರಿಗೆಲ್ಲ ಕಣ್ಣಿನ ತಪಾಸಣೆಯನ್ನು ಮಾಡುವಂಥದ್ದು, ಇಫ್ ನೀಡ್ ಬಿ ಎನಿ ಕರೆಕ್ಷನ್ ಎನಿ ಸರ್ಜರಿ ಮಾಡುವಂಥದ್ದು, ಮತ್ತು ಅವ್ರಿಗೆ ಸ್ಪೆಕ್ಸ್ ಕೊಡುವಂಥದ್ದು. ಎಷ್ಟು ಜನ ಆಗ್ತಾರೋ ಅಷ್ಟ್ರಿಗೆ ಸ್ಪೆಕ್ಸ್ ಕೊಡುವಂಥ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಬಡವ್ರಿಗೆ ಕಣ್ಣು ಆದರೂ ಕೂಡ ಹಾಗೆ ಜೀವನ ಮಾಡ್ತಾ ಅವ್ರಿಗೊಂದು ಬೆಳಕನ್ನು ಕೊಡಬೇಕನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಮತ್ತು ಕೆಲವರು ಹುಟ್ಟು ಕಿವುಡರಿದ್ದಾರೆ, ಅವರಿಗೆ
ವಿಶೇಷವಾದಂಥ ಒಂದು ಮೆಷಿನ್ ಸಿಗ್ತದೆ, ಕಾಕ್ಲಿಯರ್ ಇಂಪ್ಲಾಂಟ್. ಕರೆಕ್ಟಾ? ನಮಗೆಲ್ಲ ಮೆಡಿಕಲ್ ಟರ್ಮ್ಸ್ ಗೊತ್ತಿಲ್ಲಪ್ಪ ನಿಮಗೆ. ಕಾಕ್ಲಿಯರ್ ಇಂಪ್ಲಾಂಟ್ ಅದು 5 ಲಕ್ಷದಿಂದ 20 ಲಕ್ಷ ಆಗ್ತದೆ. ಸುಮಾರು 500 ಕೋಟಿ ರೂಪಾಯಿದಲ್ಲಿ ಕಾಕ್ಲಿಯರ್ ಇಂಪ್ಲಾಂಟನ್ನು ಹಾಕಬೇಕು ಅಂತ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟು ಈಗ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗ್ತದೆ. ಹೀಗೆ ಜನಸಾಮಾನ್ಯರ ಆರೋಗ್ಯಕ್ಕೆ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಂಡು ಡಯಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತಿದೆ. ಮೊದಲು 30,000 ಸೈಕಲ್ಸ್ ಮಾಡ್ತಿದ್ರು ಒಂದು ದಿವಸಕ್ಕೆ, ಈಗ 60,000ಕ್ಕೆ ಈ ವರ್ಷ ನಾವು ಡಬಲ್ ಮಾಡಿದ್ದೀವಿ. ಕ್ಯಾನ್ಸಿಯರ್ದು ಕೀಮೋಥೆರಪಿ ಸೈಕಲನ್ನು ಡಬಲ್ ಮಾಡಿದ್ದೀವಿ. ಹೀಗೆ ಎಲ್ಲ ಒಂದು ಕ್ಷೇತ್ರದ ಜನರಿಗೆ, ವಿಶೇಷವಾಗಿ ಬಡವರಿಗೆ ದುಡಿಯೋರಿಗೆ ಆರೋಗ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದೆ. ಇದನ್ನೆಲ್ಲ ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ? ಮೆಡಿಕಲ್ ಕಾಲೇಜಲ್ಲಿ ಸರ್ಕಾರ ಪ್ರತಿ ವರ್ಷ 1,000,000,000 ರೂಪಾಯಿ ಮೆಡಿಕಲ್ ಕಾಲೇಜಿಗೆ ಇನ್ವೆಸ್ಟ್ ಮಾಡ್ತದೆ, ಮೆಡಿಕಲ್ ಕಾಲೇಜ್ ನಡೆಸೋದಕ್ಕೆ ಇನ್ವೆಸ್ಟ್ ಮಾಡ್ತದೆ. ಬೇರೆ ಯಾವ ರಾಜ್ಯದಲ್ಲೂ ಹಿಂಗಿಲ್ಲ. ನೀವೆಲ್ಲ ಸುದೈವಗಳು, ಕರ್ನಾಟಕದಾಗಿದ್ದವರು. ಪ್ರತಿಯೊಂದು ಜಿಲ್ಲೆಯಲ್ಲಿ, ಒಂದು 4-5 ಜಿಲ್ಲೆ ಬಿಟ್ಟರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆ ಇದೆ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ? ಒಬ್ಬ ಸ್ಟೂಡೆಂಟ್ ಮೇಲೆ ಒಂದು ವರ್ಷಕ್ಕೆ ನಾವು ಎಷ್ಟಾಗುತ್ತಪ್ಪ ಮೆಡಿಕಲ್ ಕಾಲೇಜ್ ಸರ್ಕಾರಿ ಒಬ್ಬ ಸ್ಟೂಡೆಂಟ್ಗೆ 4-5 ಲಕ್ಷ ರೂಪಾಯಿ ಆಗುತ್ತೆ. ಅದೇ 100 ಕೋಟಿ ಅಂದರೆ ಒಬ್ಬ ಸ್ಟೂಡೆಂಟ್ಗೆ 5-10 ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತೀವಿ. ನೀವೆಲ್ಲ ಇದನ್ನು ಕಲಿತು ನೀವು ಎಲ್ಲಿ ಹೋಗ್ತೀರೋ ಗೊತ್ತಾಗೋದಿಲ್ಲ. ನಾನು ನಿಮ್ಮನ್ನು ಹುಡುಕ್ಬೇಕು. ನಾವು ಕಾಲೇಜ್ನಾಗಿದ್ದಾಗ ಅಷ್ಟೇ, ನೀವು ಯಾವಾಗ ಸಿಗ್ತೀರಂದರೆ MBBS ಅಡ್ಮಿಷನ್ ಮಾಡ್ಬೇಕಾರೆ, ಅದಾದಮೇಲೆ PG ಅಡ್ಮಿಷನ್ಗೆ ಭಾಳ ಕಷ್ಟಪಡ್ತೀರಿ, ಅದಾದಮೇಲೆ ಕೈಗೆ ಸಿಗೋದು. ಮೊದಲೆಲ್ಲ ಬೆಳಗಾವಿದಾಗ, ಹುಬ್ಬಳ್ಳಿ ದೊಡ್ಡಗೆ ಅಷ್ಟಲ್ಲ, ಇಡೀ ಬೆಂಗಳೂರಿಗೆಲ್ಲ ದವಾಖಾನೆ ಅಂತ ಬೋರ್ಡ್ ಇರ್ತಿದ್ವು. ಖಾಸಗಿ MBBS ಮಾಡಿದವರು ಪ್ರಾಕ್ಟೀಸ್ ಮಾಡ್ತಿದ್ರು, ಅವರು ಮೆಡಿಕಲ್ ಪ್ರಾಕ್ಟೀಷ್ನರ್ ಅಂತಲೂ ಕೆಲವರು ಬಡ್ಕೋತಿದ್ರು. ದವಾಖಾನೆ ಅಂತಿದ್ವು. ಒಂದು ನೆಗಡಿ ಬಂದ್ರೆ, ಜ್ವರ ಬಂದ್ರೆ ಅಲ್ಲಿ ಹೋಗಿ ಸ್ವಲ್ಪ ಕೈ ಹಿಡಿದು ಯಾವ್ದಾರು ಒಂದು ಗುಳಿಗೆ ಕೊಟ್ಟನ ಆರಾಮಾಗಬೇಕಿತ್ತು. ಎಲ್ಲ ಸೇರಿದರೆ 50 ಪೈಸೆ 1 ರೂಪಾಯಿ ಇಲ್ಲ 2 ರೂಪಾಯಿ ಭಾಳ. 2 ರೂಪಾಯಿ ತೊಗೊಂಡಂದ್ರೆ ಭಾಳ ತುಟ್ಟಿ ಡಾಕ್ಟರ್ ಅಂತ. ಈ ದವಾಖಾನೆಯೇ ಕಾಣೋದಿಲ್ಲ. ಎಲ್ಲಿ ಹೋಗ್ಯಾವ ನಾವು? ಜನಸಾಮಾನ್ಯರಿಗೆ ಏನಾರು ಜ್ವರ ಬಂದ್ರೂ ಕೂಡ ಮಲ್ಟಿ ಸ್ಪೆಷಾಲಿಟಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು. ಅಲ್ಲಿ ಹೋದ ಮಾತಾಡಿಸೋರು ಇರೋದಿಲ್ಲ. ಡಾಕ್ಟರ್ ಅಂತೂ ಸಿಗೋದಿಲ್ಲ. ಮೊದಲು ಒಳಗೆ ಹೋದ ಕೂಡಲೇ ಫಸ್ಟ್ ಹೋಗೋಕ್ಕಿಂತ ಮುಂಚೆ ಸೆಕ್ಯೂರಿಟಿ, ಏ ಇಲ್ಲಿ ಬರಬೇಡ ಅಂತ. ಆಮೇಲೆ ಪ್ಯೂನು, ಅವನೇನಾರು ಕಣಿಕರ ಬಿಟ್ಟರೆ ಒಳಗೆ ಬಿಟ್ಟರೆ ನಿಮಗೆ ರಿಸೆಪ್ಷನಿಸ್ಟು, ಆಮೇಲೆ ಅಲ್ಲಿ ಚೀಟಿ ಬರ್ಕೊಳ್ಳೋರು, ಆಮೇಲೆ ಕ್ಯಾಶಿಯರು, ಇವೆಲ್ಲ ದಾಟಿದ ಮೇಲೆ ಅಲ್ಲಿ ಸೆಕ್ಷನ್ಗೆ ಹೋದ್ಮೇಲೆ ಅಲ್ಲಿ ಮತ್ತೆ ಅಲ್ಲೊಬ್ಬ ಪಿಯೋನು, ಅಲ್ಲಿ ನಿಮ್ಮ ಡಾಕ್ಟ್ರಿಗೆ ಒಬ್ಬ PA ಬೇರೆ, ಅವನು ಬಂದು ಅವನು ಮನಸ್ಸು ಮಾಡಿ ನಿಮ್ಗೆ ಹೇಳಿದಾಗ ನಿಮ್ಮ ಮುಖ ನಮಗೆ ಕಾಣಬೇಕು. ಇಷ್ಟು ವ್ಯವಸ್ಥೆ ಇದೆ. ಒಂದು ಜ್ವರ ಬಂದರೆ ಅಮೇರಿಕನ್ ಸಿಸ್ಟಮ್ ಬರ್ತಾಯಿದೆ. ನಾನು ಒಂದು ವಿದೇಶಕ್ಕೆ ನನ್ನ ಮಗನ ಅಡ್ಮಿಷನ್ ಕರ್ಕೊಂಡೋಗಿದ್ದೆ, ಅಲ್ಲಿ ಜ್ವರ ಬಂತು ಅವನು. ಅಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅದು ಜ್ವರದ ನೋಡಲೇ ಇಲ್ಲ, ಅವನು ಟೆಂಪ್ರೇಚರ್ ನೋಡಲಿಲ್ಲ, ಅವನು ಸೀದಾ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿದವ್ರ ಇಷ್ಟು ಉದ್ದ ಟೆಸ್ಟ್ ಬರೆದ್ರು. ನೀವು ಎಲ್ಲಾದರೂ ಕೇಳಿದ್ರೆ ಜ್ವರ ಮತ್ತು ಸ್ವಲ್ಪ ಇದಾಗಿತ್ತು ಅವನಿಗೆ, ವಾಟ್ ಯು ಕಾಲ್ನ ಡಿಹೈಡ್ರೇಷನ್ ಆಯಿತು. ಬೋನ್ ಮ್ಯಾರೋ ಟೆಸ್ಟ್ ಮಾಡಿಸಿದ್ರು, ಬೆನ್ನಾಗ ಇಂಜೆಕ್ಷನ್ ಹಾಕಿ 8 ಲಕ್ಷ ರೂಪಾಯಿ ಬಿಲ್ ಮಾಡಿದರು. ಲಕ್ಕಿಲಿ ನಾನು ಇನ್ಶೂರೆನ್ಸ್ ತೊಗೊಂಡೋಗಿದ್ದೆ, ಇಲ್ಲಿಂದ ನನ್ನಷ್ಟು ನಾನೇ ಒತ್ತಿ ಇಡಬೇಕಾಯ್ತಲ್ಲ. ಆ ವ್ಯವಸ್ಥೆ ಇಲ್ಲಿ ಬರಬಾರ್ದ್ರಿ. ಯಾಕಂದ್ರೆ ಭಾರತ ದೇಶ 130 ಕೋಟಿ ಇದೆ,
ಭಾಳಷ್ಟು ಜನ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ, ಭಾಳಷ್ಟು ಜನಕ್ಕೆ ಇನ್ನೂ ವಿದ್ಯೆ ಇಲ್ಲ, ಗೊತ್ತಿಲ್ಲ. ಅವ್ರಿಗೆ ಆರೋಗ್ಯ ಕೊಡುವಂಥದ್ದು ವಿದ್ಯಾವಂತರ ಕರ್ತವ್ಯ. ಇಟ್ ಈಸ್ ದ ಡ್ಯೂಟಿ. ನಮ್ಮದು ಡ್ಯೂಟಿ, ನಿಮ್ಮದು ಡ್ಯೂಟಿ. ಅಂದಾಗ ಮಾತ್ರ ಈ ದೇಶ ಮುಂದೆ ಬರ್ತದೆ. ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದಾಗಲೇ ಅದರ ಮಹತ್ವ ಬಹಳ ಬರ್ತದೆ. ಬಿಮ್ಸಲ್ಲಿ ಆ ಕೆಲಸ ಆಗಬೇಕು. ನೀವು ಬೆಳಗ್ಗೆ ಎದ್ದು ಎಷ್ಟು ಶುಭ್ರವಾದಂಥ ಎಪ್ರನ್ ಹಾಕೋತೀರೋ ಅಷ್ಟೇ ಶುಭ್ರವಾದಂಥ ಮನಸ್ಸಿನಿಂದ ಕೆಲಸ ಮಾಡಿರಿ. ಹಂಟಿಂಗ್ ಈಗ ದವಾಖಾನೆ ಇರೋದಕ್ಕೆ ನಮ್ಮ ಕ್ಲಿನಿಕ್ ಅಂತ ನಾವು ರೊಕ್ಕ ಖರ್ಚು ಮಾಡಿ 437 ದವಾಖಾನೆ ತೆಗೆತೀವಿ. ಅದು ನಮ್ಮ ಕ್ಲಿನಿಕ್. ಯಾಕಂದರೆ ಬಡವ್ರಿಗೆ ಮುಟ್ಟಬೇಕನ್ನುವಂಥದ್ದು ನಮ್ಮ ಕಳಕಳಿ ಅಷ್ಟೇ, ಬೇರೆ ಏನಿಲ್ಲ. ದಿವಸಕ್ಕೆ ಒಬ್ಬ ಬಡವ ನಿಮ್ಮ ಕೈಯಿಂದ ಆರೋಗ್ಯವಂತನಾದರೆ ಇಡೀ ಸಮಾಜ ಸುಧಾರಿಸ್ತದೆ, ಇಡೀ ಸಮುದಾಯಗಳು ಸುಧಾರಿಸ್ತದೆ, ಕನ್ನಡ ನಾಡು ಸುಧಾರಿಸ್ತದೆ. ಆರೋಗ್ಯ ಕರ್ನಾಟಕ ಅಂತೇನು ಹೆಸರಿದೆ ಅದು ನಿಜವಾಗಲೂ ಕೂಡ ಆರೋಗ್ಯ ಭರಿತವಾಗಿರುವಂಥ ಕರ್ನಾಟಕ ಆಗಬೇಕು ಅನ್ನುವಂಥ ಚಿಂತನೆ ನಮ್ಮದಿದೆ. ಅದಕ್ಕಿಷ್ಟು ದೊಡ್ಡ ಪ್ರಮಾಣದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅದು ಮತ್ತು ಏನಾಗಿಬಿಟ್ಟಿದೆ ಅಂತಂದರೆ ಫ್ಯಾಷನ್ ಆಗಿಬಿಟ್ಟಿದೆ. ಒಂದು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಂದರೆ ಇನ್ನೊಂದು ನನಗೆ ಬೇಕು, ಅಲ್ಲಿ ಅವಶ್ಯಕತೆ ಇದೆಯೋ ಇಲ್ಲೋ ಎಲ್ಲ ಬೇಕು. ಆದರೂ ಕೂಡ ನಾವು ಎಂದೂ ಹಿಂದೆ ಸರಿದಿಲ್ಲ, ಎಲ್ಲ ಕಡೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. 100 PHC ಸೆಂಟ್ರನ್ನ 100 CHC ಸೆಂಟ್ರಿಗೆ ನಾವು ಅಪ್ಗ್ರೇಡ್ ಮಾಡ್ತೇವೆ. ಒಂದೊಂದಕ್ಕೆ 8-10 crore ರೂಪಾಯಿ ಖರ್ಚು ಮಾಡ್ತಾಯಿದ್ವಿ. 30-bed ಆಸ್ಪತ್ರೆಯನ್ನು ಮಾಡ್ತಾಯಿದ್ವಿ ಗ್ರಾಮೀಣ ಪ್ರದೇಶದಲ್ಲಿ. ಹೊಸ PHC ಸೆಂಟ್ರ್ ತೆಗೆಯೋದಕ್ಕೆ ನಾವು ಈಗಾಗಲೇ ತೀರ್ಮಾನಗಳನ್ನು ಮಾಡಿದ್ವಿ. ಹೀಗೆ ಆರೋಗ್ಯದಲ್ಲಿ ಭಾಳ ದೊಡ್ಡ ಬದಲಾವಣೆ ತರ್ತಾಯಿದೆ. ಕೋವಿಡ್ಡು ನಮ್ಗೆ ಭಾಳ ಕಷ್ಟ ಕೊಟ್ಟಿದೆ, ಆದರೆ ಅಷ್ಟೇ ಅವಕಾಶಗಳನ್ನು ಕೊಟ್ಟಿದೆ. ಕೋವಿಡ್ ಟೈಮಲ್ಲಿ ಬಹುತೇಕವಾಗಿ ಇಡೀ ಕರ್ನಾಟಕದಲ್ಲಿ ಆಗಿರುವಂಥ ಇನ್ಫ್ರಾಸ್ಟ್ರಕ್ಚರು 75 years ಎಂದೂ ಆಗಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಎಲ್ಲ ತಾಲೂಕಾ ಮಟ್ಟದ ಹಾಸ್ಪಿಟ್ಲ್ PHCಯಲ್ಲಿ ಬೆಡ್ ಇಂಪ್ರೂವ್ ಆಯಿತು, ICUಗಳಾಯಿತು, ವೆಂಟಿಲೇಟರ್ಸ್ ಬಂತು, ಆಕ್ಸಿಜನ್ ಬಂತು. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಗಿದೆ. ವಿ ಹ್ಯಾವ್ ಕನ್ವರ್ಟೆಡ್ ದಟ್ ಕೆಲಮಿಟಿ ಇನ್ ಟು ಅಪರ್ಚುನಿಟಿ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಾವೆಲ್ಲ ಟಾಸ್ಕ್ ಫೋರ್ಸಲ್ಲಿ ಇದ್ವಿ, ಡಾಕ್ಟರ್ ಇದ್ದರು. ಈಗ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಕೋವಿಡ್ ಸಂದರ್ಭದಲ್ಲಿ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಭಾಳ ಒಳ್ಳೆಯ ಕೆಲಸ ಮಾಡಿದೆ, ಕ್ರಿಟಿಕಲ್ ಕೆಲಸವನ್ನು ಮಾಡಿದ್ದೀರಿ, ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬರುವಂಥ ದಿನಗಳಲ್ಲಿ ಈ ಸಂಸ್ಥೆ ಅತ್ಯಂತ ಉತ್ತಮವಾದಂಥ ಹೆಸರಿರಬೇಕು. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಒಬ್ಬ ಇಂಜಿನಿಯರು ಹೆಂಗಿದ್ದಾನಂತ ಗೊತ್ತಾಗಬೇಕಾದ್ರೆ 1 year ಬೇಕು. ಅವ ಕಟ್ಟಿದ ಮನೆ ಬಿಲ್ಡಿಂಗು ಮಳೆಗಾಲಕ್ಕೆ ಸಿಕ್ಕಾಗ ಗೊತ್ತಾಗುತ್ತೆ ಅವ ಹೆಂಗದನ್ನಂತ, ಸೋರ್ತದೋ ಇಲ್ಲೋ ಅಂತ. ಹೌದಲ್ಲ, ಒಬ್ಬ ಟೀಚರ್ ಹೆಂಗದಾರಂತ ಗೊತ್ತಾಗಬೇಕಾದ್ರೆ 20 years ಬೇಕು. ಅವ್ನು ಕಲಿಸಿದ ವಿದ್ಯಾರ್ಥಿ ಜೀವನದಲ್ಲಿ ಏನು ಮಾಡ್ತಾನೆ, ಹೆಂಗೆ ಮಾಡ್ತಾನೆ, ಹೆಂಗೆ ನಡ್ಕೊಳ್ತಾನೆ ಅನ್ನೋದು ಅವ್ನು ಕಲಿಸಿದಂಥ ರೀತಿಯಲ್ಲಿರ್ತದೆ. ಶಿಕ್ಷಕ ಹೆಂಗದಂದ್ರೆ 20 years ಬೇಕು. ಆದರೆ ಡಾಕ್ಟರ್ದು ಹಂಗಲ್ಲ, ಡಾಕ್ಟರ್ದು 1 hour ಗೊತ್ತಾಗ್ಬಿಡ್ತೈತೆ ಅವ್ನು ಹೆಂಗದಾನಂತ. ಪೇಷಂಟ್ಸ್ ಏನು ಮಾಡ್ತಾರೆ, ಬರ್ತಾರ ಜ್ವರ ಬಂದಿದ್ರೆ ಅಂತ, ನೀವು ಆ ಟೆಸ್ಟ್ ಈ ಟೆಸ್ಟು ಅಂತಂದ್ರೆ ಒಂದು 4-5 days ಆಗಿಬಿಡ್ತಿತ್ತು. ಬಂದ ತಕ್ಷಣ ಒಂದು ಗುಳಿಗೆ ಕೊಟ್ಟು ಆರಾಮ ಮಾಡಿದ್ರೆ ಡಾಕ್ಟ್ರ್ ಬೆಸ್ಟ್ ಅದನಂತ. ಏನು 1 day ಆರಾಮ ಮಾಡಿದ, ನೀವು ಇಂಜೆಕ್ಷನ್ ಕೊಟ್ಟರು ಪರವಾಗಿಲ್ಲ, ಮಸ್ತ್ ಇಂಜೆಕ್ಷನ್ ಕೊಟ್ಟ ಆರಾಮಾಗ್ಬಿಟ್ಟೆ ಅಂತ. ಅದೇ 1 hour ನೀವು ಜ್ವರ ಮುಂದುವರಿತು. ಏ ಅವೇನ್ಲೇ ಹೋದಾಗ ಒಂದು ಚಿಟಿ ಹರಿಸ್ತಾನ, ಏನೋ ಹಂಗಾಯ್ತು ನೋಡ ಹಿಂಗಂತಾರಲ್ಲ, ಸತ್ಯ ಇದು. ಅದಕ್ಕೆ ನಿಮ್ಮ ಟೆಸ್ಟ್ ಇರೋದು 1 day. ದ್ಯಾಟ್ ಇಸ್ ಅ ಇಫ್ ದೆರ್ ಇಸ್ ಅ ಗೋಲ್ಡನ್ ಅವರ್ ಟು ಪೇಷಂಟ್, ದೆರ್ ಇಸ್ ಅ ಗೋಲ್ಡನ್ ವೀಕ್ ಫಾರ್ ದ ಡಾಕ್ಟರ್. ಆ 1 hour ನೀವೇನು ಮಾಡ್ತೀರಿ ನಿಮ್ಮ ಹೆಸರು ಕಳಿಸ್ಕೊಳಕ್ಕೆ ಸಾಧ್ಯ. ಹೀಗಾಗಿ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ಗಳಿಸ್ಕೊಳ್ಳಿ, ಈ ಸಂಸ್ಥೆಗೆ ಒಳ್ಳೆ ಹೆಸರು ತನ್ನಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಏರ್ಪೋರ್ಟಲ್ಲಿ ರ್ಯಾಟ್ ಟೆಸ್ಟ್ಗಳನ್ನು ಹೆಚ್ಚಿಗೆ ಮಾಡಬೇಕು.
ಮತ್ತು ಬೂಸ್ಟರ್ ಡೋಸನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ಸ್ಪೆಷಲ್ ಕ್ಯಾಂಪ್ಸ್ ಮಾಡಿ ಪ್ರೊಕ್ಯೂರ್ ಮಾಡಿ ಸ್ಪೆಷಲ್ ಕ್ಯಾಂಪ್ಸ್ ಮಾಡಿ ಬೂಸ್ಟರ್ ಡೋಸನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ 10 ಹಲವಾರು ಮತ್ತು ಆಸ್ಪತ್ರೆಗಳನ್ನು ಎಲ್ಲ ಬರುವಂಥ ದಿನಗಳಲ್ಲಿ ಏನೇ ಬಂದರೂ ಕೂಡ ತಯಾರಾಗೋದಕ್ಕೆ ಆಸ್ಪತ್ರೆಗಳನ್ನು ಸಿದ್ಧತೆ ಮಾಡ್ಕೋಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೆ.